ಮಾನ್ಯ ಉಚ್ಚ ನ್ಯಾಯಾಲಯದ ಕರ್ನಾಟಕ ಧಾರವಾಡ ಪೀಠದವರ ಡಬ್ಲ್ಯೂಟಿ ನಂಬರ್ 1063/2024 ಆದೇಶ ದಿನಾಂಕ 30/10/2024 ಮೇಲ್ ಕಳಿಸಿದ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ತಮಗೆ ಈ ಮೂಲಕ ತಿಳಿಪಡಿಸಿದೇನೆಂದರೆ ನಗರದ ಸಿಟಿಎಸ್ ನಂಬರ್ 1 ರಲ್ಲಿ ನಿರ್ಮಿಸಲಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನವನ್ನು ದಿನಾಂಕ 25/10/2024 ನಗರಸಭೆಯ ಸುಪ್ಪತ್ತಿಗೆ ನಿಯಮಾನುಸಾರವಾಗಿ ಪಡೆಯಲಾಗಿತ್ತು. ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಕರ್ನಾಟಕ ಧಾರವಾಡ ಪೀಠದವರ ಡಬ್ಲ್ಯೂಟಿ ನಂಬರ್ 1063/2024 ದಿನಾಂಕ 30/10/2024 ಆದೇಶವನ್ನು ಇಂದು ದಿನಾಂಕ 7/11/2024 ಸದರಿ ಭವನದ ಬೀಗದ ಕೈಗಳನ್ನು ತನಗೆ ಈ ಪತ್ರದ ಮೂಲಕ ನೀಡಲಾಗಿದೆ. ಸ್ವೀಕರಿಸಿ ಸ್ವೀಕೃತಿ ನೀಡಲು ಕೋರಲಾಗಿದೆ. ತಿನ್ರಿ, ಕೈ ಹಿಡ್ಕೊಂಡು ತಿನ್ಬೇಕದ ತಿನ್ರಿ, ಬೇ ತಿನ್ಬೇಕದ ನಿಮ್ಮ ಬಂಧುಗಳೇ, ನಮ್ಮ ಜೀವಾಳು ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನವನ್ನು ಯಾವುದೋ ಉದ್ದೇಶ ಇಟ್ಟುಕೊಂಡು ಸರ್ಕಾರ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿತ್ತು. ಈ ದಿನ ನಿಜವಾಗ್ಲೂ ಅದು 5ನೇ ತಾರೀಕಿಗೆ ಎಲ್ಲೋರ ಗೊತ್ತಾಗಿತ್ತು, ಡಿಲೇ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ಭವನವನ್ನು ಯಾವುದೇ ಷರತ್ತಿಲ್ಲದೆ ನಮ್ಮ ಸುಪರ್ದಿಗೆ ಬಂದಿರೋದು ಸಂವಿಧಾನಕ್ಕೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂದಂತ ಧ್ಯೇಯ. ನಿಜವಾಗ್ಲೂ ಈ ಭವನ ಈ ವಾರ್ಡಿನ ಮೆಂಬರರ ಪರಿಶ್ರಮದ ಫಲ. ಯಾಕಂತಂದರೆ ಅವರು ಪ್ರತಿಯೊಂದು ಈ ಭವನ ಕಟ್ಟಬೇಕಾದಂತಂದರೆ ಅನುದಾನ ತಂದಲ್ಲೇ ನಮಗೆ ಈ ಭವನ ಆಗಿದೆ. ಈ ವಾರ್ಡಿನ ಮೆಂಬರ್ಗಳು ಪ್ರಯತ್ನ ಪಡೆದಿದ್ದರೆ ನಮಗೆ ಈ ಭವನ ಆಗಿರಲಿಲ್ಲ. ಆ ಕಾರಣದಿಂದ ಪ್ರತಿ ಯಾವುದೇ ಸಮುದಾಯ ಭವನ ಇದ್ದರೂ ಸಹ ಆ ವಾರ್ಡಿನ ಸದಸ್ಯರ ಜವಾಬ್ದಾರಿ ಇರ್ತದೆ. ಯಾಕಂತಂದರೆ ಅವರ ಪರಿಶ್ರಮದ ಫಲ ಆ ಭವನ ಆಗಿರ್ತದೆ. ಅಂಥದ್ದನ್ನು ಯಾವುದೋ ದುರುದ್ದೇಶದಿಂದ ನಮ್ಮಿಂದ ಕಿತ್ತುಕೊಂಡಿದ್ದರು. ಆ ಕಿತ್ತುಕೊಂಡ ದಿವಸದಿಂದ ಇಲ್ಲಿವರೆಗೆ ನಮ್ಮ ನೋವು ಹೇಳತ್ತಿರೋದು. ಯಾಕಂತಂದರೆ ಇಡೀ ನಮ್ಮ ಇಲ್ಲಿ ಕೆಲ ಜನಕ್ಕೆ ಗೊತ್ತಿದೆ, ನಾವು ಭವನ ನಿರ್ಮಾಣ ಮಾಡಬೇಕಾದಂತಂದರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ಪ್ರತಿಯೊಬ್ಬ ನಮ್ಮ ಇಲ್ಲಿ ಕೆಲದ ಪ್ರತಿಯೊಬ್ಬ ನಾಗರಿಕ ಗೊತ್ತಿದೆ. ಅಂಥದ್ದನ್ನು ಯಾವುದೇ ದುರುದ್ದೇಶ ಇಟ್ಟುಕೊಂಡು ನಮ್ಮಿಂದ ಕಿತ್ತುಕೊಂಡಿದ್ದರು. ಸಂವಿಧಾನದ ಪ್ರಕಾರ ಮತ್ತೆ ಹೊಳ್ಳಿ ನಮಗೆ ಬಂದಿದೆ. ಇದು ನಮ್ಮೆಲ್ಲರಿಗೆ ಒಂದು ಸಂತೋಷದ ಸಂಗತಿ. ಆದರೆ ನಾವೊಂದು ಇವತ್ತಿನ ನಿರ್ಧಾರ ಮಾಡೋಣ. ಪ್ರತಿ ಸಮುದಾಯಕ್ಕೆ ಸಮುದಾಯ ಭವನ ಕೊಟ್ಟ ಹಾಗೆ ನಮ್ಮ ಸಮುದಾಯಕ್ಕೆ ಏನು ಭವನ ಇದೆ ನಮ್ಮ ಬಿಟ್ಟು ಬೇರೆಯವರಿಗೂ ಬದುಕು ಸಾಧ್ಯ ಇಲ್ಲ. ಯಾಕಂತಂದರೆ ಎಲ್ಲರಿಗೂ ಗೊತ್ತಿದೆ ಈ ಭವನವನ್ನು ನಮ್ಮ ಸಮಾಜದ ಪ್ರತಿಯೊಬ್ಬರು ಹಗಲು ರಾತ್ರಿ ನೀರು ಹೊಡೆದಾಯ್ತು, ಕಸ ಹೊಡೆದಾಯ್ತು, ಪ್ರತಿಯೊಂದು ಇಟ್ಕೊಂಡು ಮಾಡಿದ್ದಾರೆ. ಆದರೆ ನಮ್ಮ ಭವನ ನಮ್ಮಿಂದ ತಪ್ಪಿ ಆದರೂ ಈಗ ನಮ್ಮ ಸುಪರ್ದಿಗೆ ಬಂದಿದ್ದೆ, ಅದೇ ನಮಗೆ ಒಂದು ಸಂತೋಷದ ಸಂಗತಿ. ಆ ಕಾರಣದಿಂದ ಈ ಭವನವನ್ನು ನಮ್ಮ ಸುಪರ್ದಿಗೆ ತರಲಿಕ್ಕೆ ಸಹಾಯ ಮಾಡಿದಂಥ ಎಲ್ಲ ನಮ್ಮ ಇಲ್ಕಲ್ಲ ನಾಗರಿಕರಿಗೂ ಹಾಗೂ ಮಾಧ್ಯಮದವ್ರಿಗೂ ನಮ್ಮ ಅಂಬೇಡ್ಕರ
ಸೇವಾ ಸಮಿತಿ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮೋಬುದ್ಧಾಯ, ದೇವಿ ಮನ ವಂದನೆಗಳು. ಎಲ್ಲ ದೇವಿ ಬಂಧುಗಳಿಗೆ ಒಂದು ನಮಸ್ಕರಿಸುತ್ತಾ ತಮ್ಮ ಮಾಧ್ಯಮದವ್ರಿಗೂ ನಾನು ವಂದನೆಗಳನ್ನು ಸ್ವಾಗತವನ್ನು ಕೋರಿ ನನ್ನ ಭವನ ಸುಪರ್ತಿಗೆ ಬಂದಂಥ ವಿಷಯ ಒಂದು ಎರಡು ಹೊತ್ತ ಮಾತ್ರ ಹಂಚಿಕೊಳ್ಬೇಕಂತ ನನ್ನ ಅಭಿಪ್ರಾಯ. ಇವತ್ತು ಸುಪರ್ತಿಗೆ ಕೊಡಬೇಕು, ಆವತ್ತು ಯಾವುದೇ ಕಾರಣಕ್ಕದನ್ನು ನಮ್ಮಗ ತಿಳಿಸದೇ ನೋಟಿಸ್ ಜಾರಿ ಮಾಡದೇ ಅವತ್ತು ತಮ್ಮ ಸುಪರ್ತಿಗೆ ನನಗೆ ಬಂದು ಒತ್ತಾಯ ಮಾಡೋದು ಚಾವಿ ಹಾಕುವುದಂತ ತಮಗೆಲ್ಲರ ಗಮನಕ್ಕೂ ಐತಿ. ಆದರೆ ನಾವು ಇವತ್ತು ಕಾನೂನು ಹೋರಾಟವನ್ನು ಮಾಡಿದ್ವಿ, ಯಾವುದೇ ಒಂದು ಐತಿಹಾಸಿಕ ಘಟನೆ ಇಲ್ಲದೇ ಕಾನೂನು ಹೋರಾಟಕ್ಕೆ ಇವತ್ತು ನಮಗೆ ಬಾಬಾ ಸಾಹೇಬರಿಂದಾಯಿತು. ಸಂವಿಧಾನಾತ್ಮಕವಾಗಿ ನಮಗಿದೊಂದು ದೊಡ್ಡ ಜಯ, ಅದು ಹೇಳಬೇಕಂದ್ರೆ ಅದು ಖುಷಿ ಇರಲಾರದು. ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಮೊದಲು ಧನ್ಯವಾದಗಳನ್ನ ಹೇಳ್ತೀನಿ. ನಮಗೆಲ್ಲರೂ ಬೆಂಬಲವಾಗಿ ನಿಂತ ಪತ್ರಿಕೆ ಮತ್ತು ಮಾಧ್ಯಮ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಬೆಂಬಲಕ್ಕೆ ನಿಂತ ಎಲ್ಲ ನಾಗರಿಕರಿಗೂ ನನ್ನ ಧನ್ಯವಾದಗಳು ಮೊದಲೇದಾಗಿ. ಆಮೇಲೆ ನಾವು ಇವತ್ತು ಒಂದು ಸಮುದಾಯ ಅಂತ ಬಂದು ಹೊತ್ತಿನಾಗ ಸಮುದಾಯದ ಪರ ಹೋರಾಟ ಮಾಡಬೇಕು, ಒಂದು ವ್ಯಕ್ತಿಗತವಾಗಿ ಹೋರಾಟ ಮಾಡೋದು ಅಲ್ಲ. ನಾವು ಸಮುದಾಯ ಏನೇ ಇದ್ದರೂ ಇಡೀ ಊರು ಒಂದಾದಾಗ ಎಲ್ಲರೂ ಒಂದಿರಬೇಕು, ಸಮುದಾಯ ಅಂತ ಬಂದಾಗ ಸಮುದಾಯದ ಪರ ಇರಬೇಕು. ಅದು ಬಿಟ್ಟು ಇವತ್ತು ಬಂದು ನಾಳೆ ಮಂತ್ರಿ ಮಾಡಿ ಹೋಗೋಂಥವ್ರು ನಾವು ಪರ ಒಯ್ದಿರ್ತೀವಲ್ಲ, ಆದರೆ ಎಷ್ಟು ಮಟ್ಟಿಗೆ ಸತ್ಯನೋ ನಮ್ಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಸದಸ್ಯರು ಏನೇನೋ ಹೇಳಿಕೆ ಕೊಟ್ಟರು, ನಾವು ದೌರ್ಜನ್ಯ ಮಾಡೀವಿ, ದಬ್ಬಾಳಿಕೆ ಮಾಡೀವಿ, ನಾವು ಯಾವ ಕಾರಣಕ್ಕೆ ನೀವು ಮಾತನೋ ಎಲ್ಲರೂ ಇದ್ರಿ, ನಾವು ಎಲ್ಲಿ ದೌರ್ಜನ್ಯ ಮಾಡೀವಿ, ಯಾವ ದಬ್ಬಾಳಿಕೆ ಮಾಡಿವಿ. ಅವರು ಡಿ ಆರ್ ಎನ್ ತೊಗೊಂಡು ಬಂದು ಡಿ ಎಸ್ ಪಿ ತರಿಸಿ 108 ಮಂದಿ ಪೊಲೀಸರು ತಂದು ನಮ್ಮ ಮೇಲೇನ ನಮ್ಮ ದೌರ್ಜನ್ಯ ಮಾಡಿ ಅವರು ಸುಪರ್ತಿ ಪಡ್ಕೊಂಡಂಥ ಅದು ಎಲ್ಲರ ಗಮನಕ್ಕೂ ಇತ್ತು. ಒಬ್ಬ ಅಧಿಕಾರಿ ಅವ, ಇವತ್ತಿದ್ದು ನಾಳೆ ಹೋಗೋಂಥ ಅಧಿಕಾರಿ, ಅವನ ಪರವಾಗಿ ಅದು ಹೋಗಿ ಅದನ್ನು ಮಾತಾಡಿದ್ದಲ್ದನ ನಮ್ಮ ವೈಯಕ್ತಿಕ ವಿಷಯಗಳನ್ನು ತೊಗೊಂಡ್ರೆ ಅಲ್ಲಿ ವೈಯಕ್ತಿಕ ವಿಷಯ ಇತ್ತಂದ್ರೆ ಅದನ್ನು ವೈಯಕ್ತಿಕ ಮಾತಾಡಬೇಕು, ಈ ವಿಷಯದಾಗ ಬರಬಾರ್ದು. ಆಮೇಲೆ ಆ ಯಾರವರು ಯಾವ ಮೇಡಮ್ ಆಕಿ ಮಾರ್ಗಶ್ರೀ ಮೇಡಮ್ಮ ಅಂಬೇಡ್ಕರ್ ಭವನ್ ಎಲ್ಲೈತೆ ಅನ್ನೋದು ಗೊತ್ತಿಲ್ಲ ಆಕಿ. ಕಂಠಿ ಸರ್ಕಲ್ ಇರಲಿ ಇರುವಂಥ ಅಂಬೇಡ್ಕರ್ ಭವನ್ ಅಂತ ಹೇಳ್ತಾಳೆ. ಎಷ್ಟು ಮಟ್ಟಿಗೆ ಆಕಿ ಒಬ್ಬ ಸದಸ್ಯ ಅನ್ನೋದು ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊರಿ. ಆಕಿ ನನಗೆ ಜ್ಞಾನ ಐದು ಇಲ್ಲ ಅಂತ ಕೇಳ್ತಾಳ. ಆಕಿ ನಿನ್ನೆ ಮೊನ್ನೆ ಅಧ್ಯಕ್ಷ ಆದಕ್ಕಿ, ನಾನು ಒಂದು ಸದಸ್ಯ ಆದಕ್ಕಿ, ನಾನು ಒಂದು ಸಂಸ್ಕೃತ ಮನೆತನದಿಂದ ಬಂದಕ್ಕಿ, ನಾನು ಎಲ್ಲದೂ ಅನುಭವದಿಂದ ನಾನು ಮಾತಾಡ್ತೀನಿ. ಯಾಕಂದ್ರೆ ನಮ್ಮ ಮನೆ ಪದ್ಧತಿ ನಮ್ಮ ಮನೆಯಲ್ಲಿ ಇದ್ದಂಥ ಸಂಸ್ಕೃತಿ ಕಲಿಸ್ಯಾರ ನಾನು ಆಕೆ ಅಂತ ಬೇಕಾಬಿಟ್ಟು ಮಾತಾಡೋದು ಕಲಿಸಿಲ್ಲ. ನಾನು ಯಾವುದೋ ಒಂದು ಯಾವುದೋ ವಿಷಯ ಯಾವುದಕ್ಕೂ ಆಕೆ ಮೂಲ ಮಾಡ್ತಾಳೆ. ನಾನು ವೈಯಕ್ತಿಕ ವಿಷಯ ಇದ್ರೆ ನಾನು ಅಧಿಕಾರಿಗಳಿಗೆ ಅಂದರೆ ನಾನು ತಿಳಿಸ್ತೀನಿ, ಅಧಿಕಾರಿಗಳು ನಾನು ಕೇಳಿ. ಆಮೇಲೆ ಡಾಕ್ಯುಮೆಂಟ್ಸ್ ದಾಖಲಾತಿಗಳನ್ನು ಕೇಳ್ತಾರೆ, ದಾಖಲಾತಿಗಳು ಕೇಳೋರು ಯಾರು ಸದಸ್ಯರಲ್ಲ, ಅವರು ನಾವು ಒಬ್ಬರು ಸದಸ್ಯರು. ಅಧಿಕಾರಿಗಳು ಬಂದು ಕೇಳಲಿ ಅದಕ್ಕೆ